ತಂದೆ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಸ್ತಲೆ ನಮ್ಮನ್ನೇ ಒಪ್ಪಿಸ್ತೇವೆ. ನಮ್ಮನ್ನು ಕೈಹಿಡಿದು ನಡೆಸು ಸ್ವಾಮಿ. ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನೆಲ್ಲರನ್ನು ನಡೆಸು. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬ ಮಕ್ಕಳನ್ನು ನಿನ್ನ ಪ್ರಸನ್ನತೆಯಲ್ಲಿ ಕಾಪಾಡೆಂದು ಬಿಡುತ್ತಿದ್ದೇವೆ. ಸೈತಾನನು ಯಾವ ರೀತಿಯಲ್ಲಿ ಕೂಡ ವಾಕ್ಯಗಳನ್ನು ಕದ್ದುಕೊಳ್ಳದಂತೆ ಕಾಪಾಡು ಸ್ವಾಮಿ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಸಹಾಯ ಮಾಡು. ನನ್ನ ಸಂಗಡವಿದ್ದು ನನಗೆ ಎಲ್ಲ ಜ್ಞಾನವನ್ನು ಕೊಟ್ಟು ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ನನಗೆ ಜ್ಞಾನವನ್ನು ಕೊಟ್ಟು ನಡೆಸೆಂದು ಬಿಡುತ್ತಿದ್ದೇವೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ನಾವು ಕಳೆದ ಅನೇಕ ವಾರಗಳಿಂದ ದೇವರ ವಾಕ್ಯದ ವಿಷಯದಲ್ಲಿ ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ದೇವರ ವಾಕ್ಯವನ್ನು ಕೇಳುವುದು ಎಷ್ಟು ಅಗತ್ಯ. ಅನೇಕ ವಿಷಯಗಳನ್ನು ದೇವರು ನಮ್ಮನ್ನು ಅದ್ಭುತ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಇವತ್ತು ನಾವು ದೇವರ ವಾಕ್ಯದ ಜ್ಞಾನವನ್ನು ಪಡೆದುಕೊಳ್ಳುವುದು ಎಷ್ಟು ಅಗತ್ಯ, ಈ ವಿಷಯಕ್ಕೆ ಸಂಬಂಧಪಟ್ಟು ನಾವು ದೇವರ ವಾಕ್ಯದಲ್ಲಿ ಧ್ಯಾನಿಸುವ. ಒಂದು ವೇಳೆ ದೇವರ ವಾಕ್ಯದ ಜ್ಞಾನವನ್ನು ನಾವು ಹೊಂದದಿದ್ದರೆ ನಮಗೆ ಏನು ಸಮಸ್ಯೆಗಳು ಆಗ್ತವೆ ಅಂತ ನಾವು ದೇವರ ವಾಕ್ಯದಲ್ಲಿ ನೋಡೋಣ. ಅದಕ್ಕಾಗಿ ಮೊದಲನೇದಾಗಿ ನಾವು ಹೋಶೇಯನ ಪ್ರವಾದನೆ 4:6 ನೋಡೋಣ. ಹೋಶೇಯನ ಪ್ರವಾದನೆ 4:6, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ, ನೀವು ಜ್ಞಾನವನ್ನು ತಳ್ಳಿಬಿಟ್ಟದ್ದರಿಂದ ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿಬಿಡುವೆನು. ನೋಡಿ, ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿರುತ್ತದೆ. ಜ್ಞಾನಹೀನರಾಗಿದ್ದರಿಂದ ನನ್ನ ಜನರನ್ನು ನಾನು ತಳ್ಳಿಬಿಟ್ಟಿದ್ದೇನೆ ಅಂತ ಹೇಳಿ. ನನ್ನ ಜನರು ಜ್ಞಾನಹೀನರಾದ್ದರಿಂದ ನಾಶ ಆಗ್ತಾ ಇದ್ದಾರೆ, ಹಾಳಾಗ್ತಾ ಇದ್ದಾರೆ ಅಂತ ದೇವರ ವಾಕ್ಯದಲ್ಲಿ ಹೇಳ್ತದೆ. ನಾವು ಇನ್ನೊಂದು ವಾಕ್ಯ ನೋಡೋಣ ಬೇಕಾದರೆ, ಯೆಶಾಯನ ಪ್ರವಾದನೆಯಲ್ಲಿ ನೋಡೋಣ. ಯೆಶಾಯನ ಪ್ರವಾದನೆ 5:13 ನಾವು ನೋಡೋಣ. ಯೆಶಾಯನ ಪ್ರವಾದನೆ 5:13, ಆದ ಕಾರಣ ನನ್ನ ಜನರು ಜ್ಞಾನಹೀನರಾಗಿ ಸೆರೆಗೆ ಹೋಗುವುದು ಖಂಡಿತ. ನೋಡಿ, ಜ್ಞಾನಹೀನರಾಗಿ ಸೆರೆಗೆ ಹೋಗುವುದು ಖಂಡಿತ ಅಂತ ಈ ಎರಡು ವಾಕ್ಯಗಳಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ದೇವರ ಜ್ಞಾನ, ದೇವರ ವಾಕ್ಯದ ಜ್ಞಾನ ನಮಗೆ ಇಲ್ಲದರಿಂದ ಜನರು ನಾಶ ಆಗ್ತಾರಂತ ದೇವರ ವಾಕ್ಯ ಇಲ್ಲಿ ನಾವು ನೋಡ್ತೇವೆ. ದೇವರ ಜ್ಞಾನ ಮತ್ತು ದೇವರ ವಾಕ್ಯದ ಜ್ಞಾನ ಇಲ್ಲದೆ, ಸರಿಯಾದ ಜ್ಞಾನ ಜನರಿಗಿಲ್ಲದೆ ಜನರು ಸೆರೆಗೆ ಒಯ್ಯಲ್ಪಡುವರಂತ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ. ನೋಡಿ, ನಾವು ಲೌಕಿಕ ರೀತಿಯಾಗಿ ನೋಡಿ, ಅನೇಕ ಜನರು ಇವತ್ತು, ಅನೇಕ ಮಕ್ಕಳು ಯಾವುದೇ ಒಂದು ಪಠ್ಯವನ್ನು ಅದನ್ನು ಬಾಯಾಡ್ ಮಾಡ್ತಾರೆ ಬಹಳ, ಆದರೆ ಅದರ ಜ್ಞಾನ ಅವರಿಗೆ ಇರುವುದಿಲ್ಲ. ಅವರು ಆ ಪ್ರಶ್ನೆಯನ್ನು ಸ್ವಲ್ಪ ಬದಲಾಯಿಸಿ ಕೊಟ್ಟಾಗ ಅವರಿಗೆ ಅದಕ್ಕೆ ಉತ್ತರ ಬರೀಲಿಕ್ಕೆ ಆಗುತ್ತಿಲ್ಲ. ಯಾಕೆಂದರೆ ಅವರು ಆ ಪಠ್ಯದ ವಿಷಯದಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಿಲ್ಲ, ಖಾಲಿ ಅದನ್ನು ಬಾಯಾಡ್ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ದೇವರ ವಾಕ್ಯದ ಜ್ಞಾನವನ್ನು ಕೂಡ ಪಡೆದುಕೊಳ್ಳುವುದು ಬಹಳ ಅಗತ್ಯ. ಇಲ್ಲದಿದ್ದರೆ ನಾವು ನಾಶ ಆಗ್ತೇವೆ ಅಥವಾ ಸೆರೆಗೆ ಒಯ್ಯಲ್ಪಡ್ತೇವೆ ಅಂತ ಹೇಳಿ ದೇವರ ವಾಕ್ಯ ನಮಗೆ ಇಲ್ಲಿ ಹೇಳ್ತಾ ಇದೆ. ಅದೇ ರೀತಿಯಾಗಿ ನಾವು ಹೊಸ ಒಡಂಬಡಿಕೆಯ ಒಂದು ವಾಕ್ಯ ನೋಡೋಣ. ಪೇತ್ರನು ಬರೆದ 2 ಪತ್ರಿಕೆ, ಪೇತ್ರನ 2 ಪತ್ರಿಕೆ 3:14. ಪೇತ್ರನು ಬರೆದ 2 ಪತ್ರಿಕೆ 3:16. ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ, ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿವೆ. ವಿದ್ಯಾಹೀನರು, ಚಪಲಚಿತ್ತರು ಹೇಗೆ ನಮಗಿರುವ ಮಿಕ್ಕ ಗ್ರಂಥಗಳಿಗೆ ತಪ್ಪಾದ ಅರ್ಥ ಮಾಡಿಕೊಂಡಿದ್ದಾರೋ ಹಾಗೆಯೇ ಇವುಗಳಿಗೂ ತಪ್ಪಾದ ಅರ್ಥ ಮಾಡಿಕೊಂಡು ತಮಗೆ ನಾಶನವನ್ನು ಉಂಟು ಮಾಡಿಕೊಳ್ಳುತ್ತಾರೆ. ನೋಡಿ, ದೇವರ ವಾಕ್ಯಕ್ಕೆ ತಪ್ಪಾದ ಅರ್ಥ ಮಾಡಿಕೊಂಡು ತಮಗೆ ನಾಶನವನ್ನು ಉಂಟು ಮಾಡ್ತಾರೆ ಅಂತ ದೇವರ ವಾಕ್ಯದಲ್ಲಿ ಹೇಳ್ತದೆ. ಪೇತ್ರನು ಬರೆದ 2 ಪತ್ರಿಕೆಯಲ್ಲಿ ಈ ವಾಕ್ಯ ನಾವು ನೋಡ್ತೇವೆ. ಅಂದರೆ ತಪ್ಪಾದ ಅರ್ಥ ಮಾಡಿಕೊಂಡು ತಮ್ಮ ಮೇಲೆ ನಾಶನವನ್ನು ಬರಮಾಡಿಕೊಳ್ಳುತ್ತಾರೆ. ಬಹಳ ಜಾಗ್ರತೆಯಾಗಿ ನಾವು ಈ ವಾಕ್ಯಗಳನ್ನು ನೋಡಬೇಕು. ನೋಡಿ, ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಎಷ್ಟು ಅಗತ್ಯ.
ಒಂದು ವೇಳೆ ಅದನ್ನು ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡರೆ ನಮ್ಮ ಮೇಲೆ ನಾವೇ ನಾಶನವನ್ನು ಬರಮಾಡಿಕೊಳ್ತೇವೆ ಅಂತ ದೇವರ ವಾಕ್ಯ ಹೇಳ್ತದೆ. ನೋಡಿ, ಇವತ್ತು ಅನೇಕ ಸಂಗತಿಗಳು ದೇವರ ವಾಕ್ಯದಲ್ಲಿ ನಮಗೆ ಇವೆ. ಅನೇಕ ಜನರು ಇವತ್ತು ಪ್ರವಾದನೆ ವಿಷಯದಲ್ಲಿ ಹೇಳ್ತಾ ಇದ್ದಾರೆ. ಪ್ರವಾದನೆಗಳು ನಡೆಯದಿಲ್ಲವಾದರೆ ಇಲ್ಲ, ದೇವರು ಮನಸ್ಸನ್ನು ಬದಲಾಯಿಸಿದ್ದಾರೆ ಎಂಬ ತಪ್ಪು ಅರ್ಥ ಮಾಡಿಕೊಂಡು ತಮ್ಮನ್ನೇ ತಾವು ಬುದ್ಧಿವಂತರಂತ ಯೋಚಿಸ್ತಾರೆ. ದೇವರ ವಾಕ್ಯದಲ್ಲಿ ಹಲವು ಒಡಂಬಡಿಕೆಯಲ್ಲಿ ಪ್ರವಾದಿಗಳ ವಿಷಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಒಂದು ಸಾರಿ ಒಬ್ಬ ಪ್ರವಾದಿಯು ಪ್ರವಾದಿಸಿದ್ದು ನಡೆದು ಹೋಗದಿದ್ದರೆ ಅವನು ಸುಳ್ಳು ಪ್ರವಾದಿ ಅಂತ ನಿರ್ಧಾರ ಮಾಡಿ ಅವನನ್ನು ಕಲ್ಲೆಸೆದು ಕೊಲ್ಲಬೇಕಂತ ದೇವರ ವಾಕ್ಯದಲ್ಲಿ ಹೇಳ್ತದೆ. ಆದರೆ ಯಾವಾಗ ಕೆಲವರು ಪ್ರವಾದನೆ ಮಾಡಿದ್ದು ನಡೆಯಲಿಲ್ಲವ, ಆಗ ಇಜ್ಕಿಯನ ಉದಾಹರಣೆ ಕೊಡ್ತಾರೆ. ಏಷ್ಯಾ ಪ್ರವಾದಿ ಮತ್ತು ಇಜ್ಕಿಯನ ಉದಾಹರಣೆ ಕೊಡ್ತಾರೆ. ಇಜ್ಕಿಯನ ವಿಷಯದಲ್ಲಿ ಇಜ್ಕಿಯನಿಗೆ ದೇವರು ಮರಣವನ್ನು ಘೋಷಿಸ್ತಾರೆ ಏಷ್ಯಾ ಪ್ರವಾದಿಯ ಮೂಲಕ. ಆದರೆ ಆ ಏಷ್ಯಾ ಪ್ರವಾದಿ ಆ ಅರಮನೆಯನ್ನು ಸರಿಯಾಗಿ ಹೊರಗೆ ಬಂದಿಲ್ಲ. ಆವಾಗಲೇ ದೇವರು ಆ ಪ್ರವಾದನೆಯನ್ನು ಬದಲಾಯಿಸಿ ಪುನಃ ಏಷ್ಯಾಯನ ಅವನಿಗೆ ಹೇಳ್ತಾನೆ 15 ವರ್ಷ ಅವನಿಗೆ. ಈ ಎಲ್ಲ ಉದಾಹರಣೆಗಳ ಮೂಲಕ ಇದು ತಪ್ಪು ವಾಕ್ಯವನ್ನು ಅರ್ಥ ಮಾಡಿಕೊಂಡು ನಿನ್ನ ವಿಷಯದಲ್ಲಿ ಕೆಲವರು ಮಾತಾಡ್ತಾರೆ. ಅಲ್ಲಿ ಈ ವಿಷಯಗಳೇ ಬೇರೆ, ಪ್ರವಾದನೆಗಳು ನಡೆಯದು ಹೋಗುವುದು ಬೇರೆನೆ. ಆದ್ದರಿಂದ ತಪ್ಪು ಅರ್ಥ ಮಾಡಿಕೊಂಡಾಗ ತಮ್ಮ ಮೇಲೆ ನಾಶನವನ್ನು ಬರಮಾಡಿಕೊಳ್ತಾರಂತ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ನಾವು ಬಹಳ ಜಾಗ್ರತೆಯಾಗಿ ನೋಡಿಕೊಳ್ಬೇಕು. ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಬಹಳ ಒಂದು ಅಗತ್ಯದ ಸಂಗತಿ. ಇಲ್ಲಿ ಪೇತ್ರನು ಬರೆದ 2ನೇ ಪತ್ರಿಕೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ತಪ್ಪು ಅರ್ಥ ಮಾಡಿಕೊಂಡವರು ಅವರು ತಮ್ಮ ಮೇಲೆ ನಾಶನವನ್ನು ಬರಮಾಡುತ್ತಾರೆ. ಅದೇ ರೀತಿ ಹಳೆ ಒಡಂಬಡಿಕೆಯಲ್ಲಿ ಹೋಶೆಯನ ಪ್ರವಾದನೆಯಲ್ಲಿ ನಾವು ನೋಡಿದೆವು, ಜನರು ಜ್ಞಾನಹೀನರಾಗಿ ನಾಶ ಆಗ್ತಾ ಇದ್ದಾರೆ. ಜ್ಞಾನಹೀನರಾಗಿ ಏಷ್ಯನ ಪ್ರವಾದನೆಯಲ್ಲಿ ನಾವು ನೋಡ್ತೇವೆ, ಜ್ಞಾನಹೀನರಾದ್ದರಿಂದ ನಾನು ಅವರನ್ನು ತಳ್ಳಿಬಿಟ್ಟಿದ್ದೇನೆ. ದೇವರ ವಾಕ್ಯ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ದೇವರ ವಾಕ್ಯದ ಜ್ಞಾನವನ್ನು ತಿಳ್ಕೊಳ್ಳುವುದು ಎಷ್ಟೊಂದು ಅಗತ್ಯ ಅಂತ ನಾವು ನೋಡಿಕೊಳ್ಳಿ. ಇಲ್ಲದಿದ್ದರೆ ನಮ್ಮನ್ನೇ ನಮ್ಮ ಮೇಲೆ ನಾವು ನಾಶನವನ್ನು ಬರಮಾಡ್ತೇವೆ. ದೇವರ ವಾಕ್ಯದ ಜ್ಞಾನ ನಮಗೆ ಪ್ರತಿಯೊಬ್ಬರಿಗೆ ತಿಳ್ಕೊಳ್ಳುವುದು ಬಹಳ ಅಗತ್ಯ. ಈಗ ದೇವರ ವಾಕ್ಯದ ಜ್ಞಾನವನ್ನು ನಾವು ಹೇಗೆ ಹೊಂದಬಹುದು, ಇದರ ವಿಷಯದಲ್ಲಿ ನಾವು ನೋಡೋಣ. ದೇವರ ವಾಕ್ಯದ ಜ್ಞಾನವನ್ನು ನಾವು ಹೇಗೆ ಹೊಂದಬಹುದು ಅಂತ ಹೇಳಿ, ಅದಕ್ಕಾಗಿ ನಾವು ಯೋಹಾನನು ಬರೆದ ಸುವಾರ್ತೆಯಲ್ಲಿ ನಾವು ನೋಡೋಣ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 13ನೇ ವಾಕ್ಯ ನಾವು ನೋಡೋಣ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 13ನೇ ವಾಕ್ಯ ನಾವು ನೋಡೋಣ. ಸತ್ತದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಅವನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ನೋಡಿ, ಸತ್ಯದ ಆತ್ಮನು ಬಂದಾಗ ಎಲ್ಲ ವಿಷಯಗಳನ್ನು ನಿಮಗೆ ತಿಳಿಸುವನಂತ ಹೇಳಿ. ಆದ್ದರಿಂದ ನಾವು ಪ್ರತಿಯೊಬ್ಬರೂ ನಾವು ದೇವರ ವಾಕ್ಯದ ಜ್ಞಾನವನ್ನು ಹೊಂದಲಿಕ್ಕೆ ಪವಿತ್ರಾತ್ಮನ ಮೇಲೆ ಅವಲಂಬಿಸುವಾಗುವುದು ಬಹಳ ಅಗತ್ಯದ ಸಂಗತಿ ಆಗಿದೆ. ಇನ್ನೊಂದು ವಾಕ್ಯ ನಾವು ನೋಡೋಣ, ಅದೇ ಯೋಹಾನನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 26ನೇ ವಾಕ್ಯ ನೋಡೋಣ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 26ನೇ ವಾಕ್ಯ, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಎಲ್ಲವನ್ನು ಉಪದೇಶಿಸಿ ನೋಡಿ, ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ತಂದೆಯು ನಿಮಗೆ ಕೊಡುವ ಪವಿತ್ರಾತ್ಮನು ನಿಮಗೆ ಎಲ್ಲವನ್ನು ಉಪದೇಶಿಸಿ. ಅಂದರೆ ನಾವು ದೇವರ ವಾಕ್ಯದ ಜ್ಞಾನವನ್ನು ಹೊಂದಲಿಕ್ಕೆ ಪವಿತ್ರಾತ್ಮನ ಮೇಲೆ ಅವಲಂಬಿತವಾಗುವುದು ಎಷ್ಟು ಅಗತ್ಯ ಅಂತ ನೋಡಿ. ನೋಡಿ, ಇನ್ನೂ ಮುಂದಕ್ಕೆ ನಾವು ನೋಡೋಣ. ಯೋಹಾನನು ಬರೆದ 1ನೇ ಪತ್ರಿಕೆ ತೆಗೀರಿ. ಯೋಹಾನನ 1ನೇ ಪತ್ರಿಕೆ 2ನೇ ಅಧ್ಯಾಯ 27ನೇ ವಾಕ್ಯ ನೋಡಿ. ಯೋಹಾನನ 1ನೇ ಪತ್ರಿಕೆ 2ನೇ ಅಧ್ಯಾಯ 27ನೇ ವಾಕ್ಯ ನಾವು ನೋಡೋಣ. ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು
ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು ಎಲ್ಲ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂಥದ್ದಾಗಿದೆ. ಆತನು ಮಾಡುವ ಅಭಿಷೇಕವು ಎಲ್ಲ ವಿಷಯದಲ್ಲಿ ನಿಮಗೆ ಉಪದೇಶ ಮಾಡುವುದಾಗಿದೆ. ನಾವು ಸ್ಪಷ್ಟವಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ತಿಳ್ಕೊಳ್ಬೇಕು, ದೇವರ ವಾಕ್ಯದ ಜ್ಞಾನವನ್ನು ನಾವು ಪವಿತ್ರಾತ್ಮನ ಅಭಿಷೇಕದಿಂದ ಮಾತ್ರ ಪಡ್ಕೊಳ್ಳಿಕ್ಕೆ ಸಾಧ್ಯ. ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ನಾವು ಪ್ರತಿ ಒಬ್ಬರು ಬಹಳ ಎಚ್ಚರಿಕೆಯಿಂದ ಈ ವಾಕ್ಯಗಳನ್ನು ನೋಡಬೇಕು. ಪವಿತ್ರಾತ್ಮನ ಮೂಲಕ ನಾವು ವಾಕ್ಯದ ಜ್ಞಾನವನ್ನು ಪಡ್ಕೊಂಡಾಗ ಅದು ನಿಜವಾದ ಜ್ಞಾನ ಆಗಿದೆ ದೇವರ ವಾಕ್ಯ. ಆವಾಗ ನಾವು ಯಾವತ್ತೂ ತಪ್ಪು ಅರ್ಥ ಮಾಡಲಿಕ್ಕೆ ಸಾಧ್ಯವಿಲ್ಲ ಮತ್ತು ನಮ್ಮ ಮೇಲೆ ನಾಶನವನ್ನು ಬರಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಸ್ಪಷ್ಟವಾಗಿ ದೇವರ ವಾಕ್ಯಗಳನ್ನು ತಿಳ್ಕೊಳ್ಬೇಕು. ಇಲ್ಲಿ ನೋಡಿ, ದೇವರ ವಾಕ್ಯಗಳನ್ನು ನಾವು ಹಂತ ಹಂತವಾಗಿ ನೋಡಿದೆವು. ಇಲ್ಲಿ ಪವಿತ್ರಾತ್ಮನ ಅಭಿಷೇಕವು ನಮಗೆ ಎಲ್ಲವನ್ನು ಬೋಧಿಸ್ತದೆ, ನಮಗೆ ಎಲ್ಲ ವಿಷಯಗಳ ಉಪದೇಶವನ್ನು ಮಾಡುತ್ತದೆ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಾವು ನೋಡಿದೆವು. ನಾವು ಇನ್ನೊಂದು ವಾಕ್ಯ ನೋಡೋಣ. ಯೆರೆಮೀಯನ ಪ್ರವಾದನೆ 33:3 ವಾಕ್ಯ ನೋಡಿ. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ನೋಡಿ, ಇಲ್ಲಿ ದೇವರು ಹಳೆ ಒಡಂಬಡಿಕೆಯಲ್ಲಿ ಏನು ಹೇಳ್ತಾರೆ, ನನ್ನನ್ನು ಕೇಳಿಕೋ ಆಗ ನಿನಗೆ ತಿಳಿಯದ ಗೂಢಾರ್ಥಗಳನ್ನು ನಾನು ಗೋಚರಪಡಿಸುವೆನಂತ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ದೇವರ ವಾಕ್ಯದ ಜ್ಞಾನವನ್ನು ಪವಿತ್ರಾತ್ಮನ ಸಹಾಯ ಇಲ್ಲದೆ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪವಿತ್ರಾತ್ಮನ ಅಭಿಷೇಕದಿಂದಲೇ ಮಾತ್ರ ನಾವು ದೇವರ ವಾಕ್ಯದ ಜ್ಞಾನವನ್ನು ಪಡ್ಕೊಳ್ಬಹುದು. ಆದ್ದರಿಂದ ಬಹಳ ಎಚ್ಚರಿಕವಾಗಿ ನಾವು ಈ ವಾಕ್ಯಗಳನ್ನು ತಿಳ್ಕೊಳ್ಬೇಕು. ದೇವರ ವಾಕ್ಯವನ್ನು ದೇವರ ಪವಿತ್ರಾತ್ಮನ ಅಭಿಷೇಕದಿಂದ ಮಾತ್ರ ನಾವು ತಿಳ್ಕೊಳ್ಬೇಕು. ನೋಡಿ, ನಾವು ಯೋಹಾನನ ಸುವಾರ್ತೆಯಲ್ಲಿ 3 ನಾವು ನೋಡೋಣ. ಅಲ್ಲಿ ಸ್ಪಷ್ಟವಾಗಿ ನಮಗೆ ಅಲ್ಲಿ ತಿಳಿಯುತ್ತದೆ, ಒಬ್ಬನು ಎಂಥ ತತ್ವಜ್ಞಾನಿ ಆದರೂ ಕೂಡ ದೇವರ ವಾಕ್ಯ ಪವಿತ್ರಾತ್ಮನ ಅಭಿಷೇಕ ಇಲ್ಲದೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕಾಗಿ ಯೋಹಾನನ ಸುವಾರ್ತೆ ತೆಗೆಯಿರಿ, 3, ನಾವು 1 ಓದುವ. ಯೋಹಾನನ ಸುವಾರ್ತೆ 3:1 ಓದೋಣ. ಪರಿಸರದಲ್ಲಿ ಯಹೂದ್ಯ ಇದೇ ಸಭೆಯನಾದ ನಿಕೋದಮನೆಂಬ ಒಬ್ಬ ಮನುಷ್ಯನಿಂದ ನೋಡಿ, ಹಿರಿಯ ಸಭೆಯವನಾದ, ಸಭೆಯಲ್ಲಿ ಹಿರಿಯವನವನಾಗಿದ್ದನು, ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು, ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಿಕೋದೇಮನು ಅವನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ಅದಕ್ಕೆ ನಿಕೋದೇಮನು, ಇದು ಆಗುವುದು ಹೇಗೆ ಅಂದಾಗ ಯೇಸು ಅವನಿಗೆ ಹೇಳಿದ್ದೇನೆಂದರೆ, ಇಸ್ರೇಲ್ ಜನಕ್ಕೆ ಬೋಧಕನಾಗಿರುವ ನಿನಗೆ ಇದು ತಿಳಿಯದಿಲ್ಲವೋ? ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಿಳಿದದ್ದನ್ನು ಹೇಳುತ್ತೇನೆ, ನೋಡಿದ್ದಕ್ಕೆ ಸಾಕ್ಷಿ ಕೊಡುತ್ತೇವೆ, ನೀವು ನಮ್ಮ ಸಾಕ್ಷಿಯನ್ನು ಒಪ್ಪುವುದಿಲ್ಲ. ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೆ ಹೋದರೆ, ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದರೆ ಹೇಗೆ ನಂಬೀರಿ? ನೋಡಿ, ಇಲ್ಲಿ ಮುಂದೆ ಅದನ್ನು ಓದಿ, ನೀವು ಕೊನೆಯ ತನಕ ಅಲ್ಲಿ ಓದಿ. ಸ್ಪಷ್ಟವಾಗಿ ಒಬ್ಬ ನಿಕೋದೇಮನೆಂಬ ಹಿರಿಯ ಸಭೆಯವನು ಯೇಸುವಿನ ಬಳಿಗೆ ಬಂದನು. ಯೇಸು ಹೇಳಿದ ಮಾತುಗಳು ಅವರಿಗೆ ಅರ್ಥ ಆಗಲಿಲ್ಲ. ನೀವು ಹೊಸದಾಗಿ ಹುಟ್ಟದಿದ್ದರೆ ನೀವು ಪರಲೋಕ ರಾಜ್ಯವನ್ನು ಕಾಣಲಾರೆಂಬ ಮಾತು ನಿಕೋದೇಮನಿಗೆ ಅರ್ಥ ಆಗಲಿಲ್ಲ. ಯಾಕೆಂದರೆ ಅವನು ಶಾಸ್ತ್ರದಲ್ಲಿ ಪ್ರವೀಣನಾದನು ವಿನಃ ಪವಿತ್ರಾತ್ಮನಿಂದ ಆತನು ಜ್ಞಾನವನ್ನು ದೇವರ ವಾಕ್ಯದಲ್ಲಿ ಹೊಂದಿರಲಿಲ್ಲ. ಆದ್ದರಿಂದ ಅವನಿಗೆ ಗೊತ್ತಿಲ್ಲ, ಅರ್ಥ ಆಗಲಿಲ್ಲ ಯೇಸು ಮಾತಾಡಿದ್ದು.
ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ದೇವರ ವಾಕ್ಯಗಳನ್ನು, ದೇವರ ವಾಕ್ಯದ ಜ್ಞಾನವನ್ನು ನಾವು ಪವಿತ್ರಾತ್ಮನ ಸಹಾಯ ಇಲ್ಲದೆ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿ ಒಬ್ಬರು ಅಗತ್ಯವಾಗಿ ದೇವರ ವಾಕ್ಯವನ್ನು ಪವಿತ್ರಾತ್ಮನ ಆಧಾರದಿಂದ ನಾವು ತಿಳ್ಕೊಳ್ಬೇಕು. ಹಾಗೆ ಅಂತ ಹೇಳುವಾಗ ನಾನು ಸೇವಕರ ಮಾತುಗಳನ್ನು ಅಥವಾ ಸೇವಕರು ಬೋಧಿಸುವುದನ್ನು ಕೇಳಬಾರ್ದಂತ ನಾನು ಹೇಳ್ತಾ ಇಲ್ಲ. ಪ್ರತಿಯೊಂದನ್ನು ನಾವು ಕೇಳಬೇಕು, ಆದರೆ ಕೇಳಿದ್ದನ್ನು ಸ್ಪಷ್ಟವಾಗಿ ದೇವರ ವಾಕ್ಯದ ಆಧಾರದಲ್ಲಿ ಅದು ಸರಿಯಾಗಿ ವಿಭಾಗಿಸಲ್ಪಟ್ಟಿದ್ದೋ, ಸರಿಯಾದ ರೀತಿಯಲ್ಲಿ ಅದರ ಅರ್ಥವನ್ನು ಸರಿಯಾದ ರೀತಿಯಲ್ಲಿ ಕಲ್ಪಿಸಲಾಗಿದೆಯೋ ಅಥವಾ ತಪ್ಪಾಗಿ ಕಲ್ಪಿಸಲಾಗಿದೆ ಎಂದು ನಾವು ಪ್ರತಿ ಒಬ್ಬರು ದೇವರ ವಾಕ್ಯದ ಆಧಾರದಲ್ಲಿ ನೋಡಿಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಆದ್ದರಿಂದ ಖಾಲಿ ಯಾರು ಸೇವಕರು ಹೇಳಿದ ಮಾತುಗಳನ್ನು ಕೇಳಿ ನಾವು ದೇವರ ವಾಕ್ಯದ ಅರ್ಥವನ್ನು ಕಲ್ಪಿಸುವುದು ಯಾವತ್ತೂ ಸರಿಯಾದ ರೀತಿಯಲ್ಲ. ನಾವು ಆ ವಾಕ್ಯಗಳನ್ನು ಅವರು ಬೋಧಿಸಿದ್ದನ್ನು ಸ್ಪಷ್ಟವಾಗಿ ದೇವರ ವಾಕ್ಯದ ಆಧಾರದಲ್ಲಿ ಅದು ಸರಿಯೋ ಎಂದು ಸರಿಯಾದ ರೀತಿಯಲ್ಲಿ ಅದನ್ನು ವಿಭಾಗಿಸಿ ನೋಡುವುದು ಬಹಳ ಅಗತ್ಯವಾದ ಸಂಗತಿಯಾಗಿದೆ. ಅದಕ್ಕೆ ಒಂದು ವಾಕ್ಯವನ್ನು ನಾವು ನೋಡೋಣ. ಅಪೋಸ್ತಲ ಕೃತ್ಯ ನೀವು ನೋಡಿ, ಅಪೋಸ್ತಲ ಕೃತ್ಯದಲ್ಲಿ ನೋಡಿ ಆ ಮೊದಲನೇ ಸಭೆಯವರು ಅಲ್ಲಿ ಅವರ ವಿಷಯದಲ್ಲಿ ಏನು ಹೇಳಲ್ಪಟ್ಟಿದೆ ನೋಡಿ. ಅಪೋಸ್ತಲ ಕೃತ್ಯ 17ನೇ ಅಧ್ಯಾಯ ನೋಡಿ, 17ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನೋಡಿ. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತುಗಳು ಹೌದೋ ಏನು ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳಲ್ಲಿ ಶೋಧಿಸುತ್ತಿದ್ದರು. ನೋಡಿ, ಇಲ್ಲಿ ಪೌಲನು ಮಾಡಿದ ಉಪದೇಶವನ್ನು ಅವರು ಶಾಸ್ತ್ರ ಗ್ರಂಥಗಳಲ್ಲಿ ಸರಿಯೋ ಅಲ್ಲವಂತ ಶೋಧಿಸುತ್ತಿದ್ದರಂತ ದೇವರ ವಾಕ್ಯ ಹೇಳ್ತದೆ. ಇವರು ಥೆಸಲೋನಿಕಕ್ಕಿಂತ ಒಳ್ಳೆಯ ಸಭೆಯವರು ಅಂತ ಹೇಳಿ ಅಲ್ಲಿ ಬರೆದಿದೆ. ಸದ್ಗುಣವುಳ್ಳವರಾಗಿದ್ದರು, ಅಂದರೆ ದೇವರ ವಾಕ್ಯದಲ್ಲಿ ಹುಡುಕಿ ನೋಡುವುದು ಒಂದು ಒಳ್ಳೆಯ ಗುಣ ಅಂತ ನಮಗೆ ದೇವರ ವಾಕ್ಯದಲ್ಲಿ ಹೇಳ್ತದೆ. ಆದ್ದರಿಂದ ನಾವು ಸ್ಪಷ್ಟವಾಗಿ ದೇವರ ವಾಕ್ಯಗಳನ್ನು ಯಾರು ಸೇವಕರು ಹೇಳಿದ ಮಾತುಗಳಾಗಲಿ, ಯಾವ ಸೇವಕರು ಕೊಟ್ಟ ಪ್ರವಚನಗಳಾಗಲಿ, ಅದು ನಾವು ದೇವರ ವಾಕ್ಯದ ಆಧಾರದಲ್ಲಿ ತಿಳ್ಕೊಳ್ಳುವುದು ಬಹಳ ಅಗತ್ಯವಾದ ವಿಷಯವಾಗಿದೆ. ಆದ್ದರಿಂದ ಈ ವಾಕ್ಯಗಳನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡು ದೇವರ ವಾಕ್ಯದ ಜ್ಞಾನವನ್ನು ಹೊಂದಬೇಕಾದರೆ ನಾವು ಪವಿತ್ರಾತ್ಮನ ಮೇಲೆ ಅವಲಂಬಿತವಾಗಬೇಕು. ನಾವು ಪವಿತ್ರಾತ್ಮನ ಮೇಲೆ ಅವಲಂಬಿತವಾದಾಗಲೇ ನಮಗೆ ಸರಿಯಾದ ದೇವರ ವಾಕ್ಯದ ಜ್ಞಾನ ನಮಗೆ ಸಿಗ್ತದೆ. ಇಲ್ಲದಿದ್ದರೆ ನಾವು ಅದನ್ನು ತಪ್ಪು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಬಹಳ ಎಚ್ಚರಿಕೆಯಾಗಿ ನಾವು ಈ ವಾಕ್ಯಗಳನ್ನು ನೋಡಬೇಕು. ನಾವು ಇನ್ನೊಂದು ವಾಕ್ಯವನ್ನು ನೋಡೋಣ. ಇನ್ನು ಹೊಸ ಒಡಂಬಡಿಕೆಯಲ್ಲಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1 ರಿಂದ 16 ತನಕ ನೋಡೋಣ. ಇಲ್ಲಿ ನಮಗೆ ಆವಾಗ ಸ್ಪಷ್ಟವಾಗಿ ತಿಳಿದು ಬರ್ತದೆ ದೇವರ ವಾಕ್ಯವನ್ನು ನಾವು ಪವಿತ್ರಾತ್ಮನ ಮೂಲಕ ತಿಳಿದುಕೊಳ್ಳುವುದು ಎಷ್ಟು ಅಗತ್ಯ ಅಂತ. ಆದ್ದರಿಂದ ಕೊರಿಂಥದವರಿಗೆ ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ ನೋಡಿ, ಇಲ್ಲಿ ಪೌಲನು ಸ್ಪಷ್ಟವಾಗಿ ವಿವರಣೆ ಮಾಡ್ತಾನೆ. ಸಹೋದರರೇ, ನಾನಂತೂ ದೇವರು ಹೇಳಿಕೊಟ್ಟ ಮಾತುಗಳನ್ನು ತಿಳಿಸುವವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನಾಡಂಬರದಿಂದಾಗಲಿ ಬರಲಿಲ್ಲ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನೂ ತಿಳಿಯದವನಾಗಿ ನಿಮ್ಮಲ್ಲಿ ಬರುವೆನೆಂದು ತೀರ್ಮಾನಿಸಿಕೊಂಡೆನು. ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಳಿಯಲ್ಲಿ ಬಲಹೀನನು, ಭಯಪಡುವವನು, ಬಾಹು ನಡುಗುವವನು ಆಗಿದ್ದೇನು. ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದೆನು. ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇನೆ, ಅದು ಇಹಲೋಕದ ಜ್ಞಾನವಲ್ಲ, ಇಲ್ಲದೆ ಹೋಗುವ ಇಹಲೋಕ ಅಧಿಕಾರಿಗಳ ಜ್ಞಾನವೂ ಅಲ್ಲ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇನೆ. ಅದು ಯಾವುದೆಂದರೆ ದೇವರು ನಮ್ಮ ಮಹಿಮೆಗಾಗಿ
ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆ ಮಾಡಿದ ಜ್ಞಾನವೇ ಇದನ್ನು ಯಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ ಅರಿಯುತ್ತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕುತ್ತಿರಲಿಲ್ಲ ಆದರೆ ಬರೆದಿರುವ ಪ್ರಕಾರ ದೇವರು ತಮ್ಮನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಅದರ ಭಾವನೆಯು ಮನುಷ್ಯ ಹೃದಯದಲ್ಲಿ ಹುಟ್ಟಲಿಲ್ಲ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು ಆತ್ಮನು ಎಲ್ಲಾ ವಿಷಯಗಳಲ್ಲಿಯೂ ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯದು ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾ ವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮನನ್ನೇ ಹೊಂದಿದೆವು ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ ಅವುಗಳಿಗೆ ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳ್ಕೊಳ್ಳುತ್ತಾನೆ ಆದರೆ ಇವನನ್ನು ಯಾರಾದರೂ ವಿಚಾರಿಸಿ ತಿಳ್ಕೊಳ್ಳುವುದಿಲ್ಲ ಕರ್ತನ ಮನಸ್ಸು ತಿಳ್ಕೊಂಡು ಆತನಿಗೆ ಉಪದೇಶಿಸುವವನಾನು ಎಂದು ಬರೆದಿದೆಯಲ್ಲ ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು ನೋಡಿ ಇಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳ್ತಾನೆ ಪೌಲನು ಆ ಕುರಿತ ಸಭೆಗೆ ಹೋದಾಗ ಯಾವುದೇ ಜ್ಞಾನದಿಂದಾಗಲಿ ಅಥವಾ ವಾಕ್ಚಾತುರ್ಯದಿಂದಾಗಲಿ ಅವನು ಅವರ ಬಳಿಗೆ ಹೋಗಲಿಲ್ಲ ಪೌಲನು ಒಬ್ಬ ಬುದ್ಧಿವಂತ ಮನುಷ್ಯನು ಶಾಸ್ತ್ರದಲ್ಲಿ ಮಹಾಪ್ರವೀಣನಾಗಿದ್ದ ಆದರೂ ಕೂಡ ಅವನ ಪ್ರಸಂಗಗಳು ವಾಕ್ಚಾತುರ್ಯವನ್ನು ಆಧಾರ ಮಾಡಿಕೊಳ್ಳದೆ ಪವಿತ್ರಾತ್ಮನನ್ನೇ ಆಧಾರ ಮಾಡಿಕೊಂಡು ಪವಿತ್ರಾತ್ಮನು ಅವನಿಗೆ ಏನು ಬೋಧಿಸಿದ್ದಾನೆ ಅದನ್ನೇ ಬೋಧಿಸಿದ್ದಾನೆ ಅಲ್ಲಿ ನೋಡಿ ಅವನು ಹೇಳ್ತಾನೆ ಬರುವಾಗ ನಿಮ್ಮ ಬಳಿಗೆ ಬರುವಾಗ ನಾನು ಹೆದರಿಕೊಂಡಿದ್ದೆನು ಬಲಹೀನನಾಗಿದ್ದೆನು ಆದರೆ ಆತ್ಮನಿಂದ ನಡೆಸಲ್ಪಟ್ಟವನಾಗಿ ಆತ್ಮನು ತಿಳಿಸಿದ್ದನ್ನೇ ನಿಮಗೆ ಬೋಧಿಸಿದ್ದೇನೆ ಅಂತ ಹೇಳ್ತಾನೆ ಇಲ್ಲಿ ಸ್ಪಷ್ಟವಾಗಿ ಇವತ್ತು ನಾವು ತಿಳ್ಕೊಳ್ಬೇಕು ಇವತ್ತು ಲೋಕದಲ್ಲಿ ಅನೇಕ ಪ್ರಸಂಗಗಳು ನಾವು ಕೇಳ್ತಾ ಇದ್ದೇವೆ ಪ್ರತಿಯೊಂದು ಪ್ರಸಂಗಗಳು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಇವತ್ತು ಆ ಸೇವಕರು ತಮ್ಮ ವಾಕ್ಚಾತುರ್ಯದಿಂದ ಇವತ್ತು ಅದನ್ನು ಬೋಧಿಸ್ತಾ ಇದ್ದಾರೆ ಅಥವಾ ಪವಿತ್ರಾತ್ಮನ ಆ ಬಲದಿಂದ ಪವಿತ್ರಾತ್ಮನಿಂದ ವಾಕ್ಯಕ್ಕೆ ಅನುಗುಣವಾಗಿ ದೇವರು ಪ್ರಕಟ ಮಾಡುವ ಪ್ರಕಟಣೆಗಳನ್ನೇ ಬೋಧಿಸ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು ನೋಡಿ ಇಲ್ಲಿ ಪೌಲನು ಹೇಳ್ತಾರೆ ವಾಕ್ಚಾತುರ್ಯದಿಂದ ಅಲ್ಲ ಜ್ಞಾನ ಲೌಕಿಕ ಜ್ಞಾನದಿಂದ ಅಲ್ಲ ಆದರೆ ಪರಲೋಕದ ಜ್ಞಾನದಿಂದ ನಾನು ಅದನ್ನು ಬೋಧಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ ಅದನ್ನು ನಾವು ಸ್ಪಷ್ಟವಾಗಿ ಇವತ್ತು ಪ್ರಸಂಗ ಮಾಡಲಿಕ್ಕೆ ವಾಕ್ಚಾತುರ್ಯದಿಂದ ಅನೇಕ ಜನರು ಪ್ರಸಂಗ ಮಾಡ್ತಾರೆ ಆದರೆ ದೇವರ ವಾಕ್ಯ ಹೇಳ್ತದೆ ಪವಿತ್ರಾತ್ಮನ ಬಲದಿಂದ ಪವಿತ್ರಾತ್ಮನ ಕೊಡುವ ಪ್ರಕಟಣೆಗಳನ್ನು ಅದರ ಆಧಾರದಲ್ಲಿ ನಾವು ಪ್ರಸಂಗ ಅದರ ಆಧಾರದಲ್ಲಿ ವಾಕ್ಯವನ್ನು ತಿಳ್ಕೊಳ್ಬೇಕಂತ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು ನೋಡಿ ಇಲ್ಲಿ ಪೌಲನು ಹೇಳ್ತಾನೆ ಪೌಲನಿಗೆ ಯಾರು ಆತ್ಮನ ಮೂಲಕ ಪ್ರಕಟವಾಯಿತು ಈ ಎಲ್ಲ ಸಂಗತಿಗಳು ಆತ್ಮನು ಎಲ್ಲಾ ವಿಷಯಗಳನ್ನು ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮತಿಕರು ಮತ್ತಾರಿಗೆ ತಿಳಿಯದು ಹಾಗೆಯೇ ದೇವರ ಆಲೋಚನೆಗಳು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ ನೋಡಿ ಪವಿತ್ರ ಆತ್ಮನು ದೇವರ ಆತ್ಮನು ಯಾವಾಗ ನಮಗೆ ಪ್ರಕಟಪಡಿಸುತ್ತಾನೋ ಅದು ನಿಜವಾದ ಪ್ರಕಟಣೆ ಆದ್ದರಿಂದ ನಾವು ಪ್ರತಿಯೊಂದು ದೇವರ ವಾಕ್ಯದ ಜ್ಞಾನವನ್ನು ಪವಿತ್ರಾತ್ಮನ ಮೇಲೆ ಆಧಾರ ಮಾಡಿಕೊಂಡು ತಿಳ್ಕೊಳ್ಳೋದು ಬಹಳ ಅಗತ್ಯ ಆದ್ದರಿಂದ ನಾವು ಪ್ರತಿಯೊಂದು ವಾಕ್ಯಗಳನ್ನು ಪವಿತ್ರಾತ್ಮನ ಸಹಾಯ ಇಲ್ಲದೆ
ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆ ವಾಕ್ಯಗಳ ಜ್ಞಾನವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವು ಪ್ರತಿಯೊಬ್ಬರು ಪವಿತ್ರಾತ್ಮನನ್ನು ಆಧಾರ ಮಾಡಿಕೊಂಡು ದೇವರ ವಾಕ್ಯದ ಜ್ಞಾನವನ್ನು ತಿಳ್ಕೊಳ್ಬೇಕು. ಒಂದು ವೇಳೆ ನಾವು ದೇವರ ವಾಕ್ಯವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡರೆ ದೇವರ ವಾಕ್ಯ ಹೇಳ್ತದೆ ನಮ್ಮ ಮೇಲೆ ನಾಶನವನ್ನು ನಾವೇ ಬರಮಾಡಿಕೊಳ್ಳುವವರಾಗಿದ್ದೇವೆ. ಇವತ್ತು ಅನೇಕ ಜನರು ಇಂಥ ಒಂದು ಪರಿಸ್ಥಿತಿಗೆ ಬಿದ್ದು ಸಂಕಟವನ್ನು ಎದುರಿಸ್ತಾ ಇದ್ದಾರೆ. ಸರಿಯಾಗಿ ದೇವರ ವಾಕ್ಯವನ್ನು ಪವಿತ್ರಾತ್ಮನ ಮೂಲಕ ಆ ಜ್ಞಾನವನ್ನು ಹೊಂದಲಿಕ್ಕೆ ಅವರಿಗೆ ಸಮಯ ಇಲ್ಲ. ದೇವರ ಸನ್ನಿಧಿಯಲ್ಲಿ ಇದ್ದು ಪವಿತ್ರಾತ್ಮನ ಸಹಾಯವಿಲ್ಲದೆ ಪವಿತ್ರಾತ್ಮನನ್ನು ಬೇಡಿಕೊಂಡು ಆ ವಾಕ್ಯಗಳ ಪ್ರಕಟಣೆಯನ್ನು ತಿಳಿಯಲಿಕ್ಕೆ ಅವರಿಗೆ ಸಮಯ ಇಲ್ಲ. ತಮ್ಮಗೆ ಅನುಕೂಲವಾದ ತಮ್ಮ ಆಲೋಚನೆಗಳಿಗೆ ಅನುಕೂಲವಾದ ವಾಕ್ಯಗಳನ್ನು ಇಲ್ಲಿಂದ ಅಲ್ಲಿಂದ ಹುಡುಕಿ ಅವರು ತಮ್ಮ ಆಲೋಚನೆಗಳಿಗೆ ಪ್ರಕಾರ ಬೋಧಿಸುವವರಾಗಿದ್ದಾರೆ. ಆದ್ದರಿಂದ ಅವರು ತಮ್ಮ ಮೇಲೆ ಕೇಡನ್ನು ಬರಮಾಡಿಕೊಂಡಿದ್ದಾರೆ ಅಂತ ದೇವರ ವಾಕ್ಯ ಹೇಳ್ತದೆ. ಯಾರು ದೇವರ ವಾಕ್ಯವನ್ನು ತಪ್ಪಾಗಿ ಅರ್ಥ ಮಾಡಿಸಿಕೊಂಡಿದ್ದಾರೋ ಅವರು ತಮ್ಮ ಮೇಲೆ ಕೇಡನ್ನು ಬರಮಾಡಿಕೊಳ್ತಾರೆ ಅಂತ ದೇವರ ವಾಕ್ಯ ಹೇಳ್ತದೆ. ನಾವು ಯಾರು ಕೂಡ ಇಂಥ ರೀತಿಯಾಗಿ ನಮ್ಮ ಮೇಲೆ ಕೇಡನ್ನು ಬರಮಾಡಿಕೊಳ್ಳುವವರಾಗಬಾರದು. ನಾವು ದೇವರ ವಾಕ್ಯವನ್ನು ಪವಿತ್ರ ಆತ್ಮನ ಬಲದಿಂದ ಅದನ್ನು ತಿಳ್ಕೊಂಡು ಎಲ್ಲಾ ಪ್ರಕಟಣೆಗಳು ದೇವರ ಆತ್ಮನ ಸಹಾಯದಿಂದ ತಿಳ್ಕೊಂಡು ನಾವು ಸರಿಯಾದ ರೀತಿಯಲ್ಲಿ ದೇವರ ವಾಕ್ಯದ ಜ್ಞಾನವನ್ನು ಪಡೆಯುವುದು ಬಹಳ ಅಗತ್ಯವಾಗಿದೆ. ಅದಕ್ಕಾಗಿ ನಮ್ಮ ಪ್ರಾರ್ಥನೆಯು ಜೀವಿತ ದೇವರ ವಾಕ್ಯವನ್ನು ಧ್ಯಾನಿಸುವುದು ದೇವರ ಸನ್ನಿಧಿಯಲ್ಲಿ ನಾವು ಬಹಳ ಹೊತ್ತು ಕಳೆಯಬೇಕಾಗಿದೆ. ಅದಕ್ಕಾಗಿ ಪವಿತ್ರಾತ್ಮನ ಸಹಾಯ ನಾವು ಬೇಡಬೇಕಾಗಿದೆ. ದೇವರೇ ನಿನ್ನ ಆತ್ಮನ ಬಲದಿಂದ ನಮ್ಮನ್ನು ತುಂಬು, ನಿನ್ನ ವಾಕ್ಯಗಳ ಜ್ಞಾನವನ್ನು ನಮಗೆ ಪಡೆಯಲಿಕ್ಕೆ ಪವಿತ್ರಾತ್ಮನ ನೀನು ಸಹಾಯ ಮಾಡು. ನೋಡಿ ಯೆರೆಮೀಯನ ಪ್ರವಾದನೆ 33:3 ಆ ವಾಗ್ದಾನವನ್ನು ನಾವು ಇಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನೀನು ಹೇಳಿದೆಯಲ್ಲ ಸ್ವಾಮಿ, ನನ್ನನ್ನು ಕೇಳಿಕೋ, ನಿಮಗೆ ತಿಳಿಯದ ಗೂಢಾರ್ಥವನ್ನು ತಿಳಿಸುವೆನೆಂದು. ಸ್ವಾಮಿ ನನಗೆ ಸಹಾಯ ಮಾಡು, ನೀನು ನನಗೆ ತಿಳಿಯದ ವಾಕ್ಯದ ಗೂಢಾರ್ಥವನ್ನು ನೀನೇ ತಿಳಿಯಪಡಿಸು. ಈ ವಾಕ್ಯದ ಜ್ಞಾನವನ್ನು ನನ್ನಲ್ಲಿ ತುಂಬು, ಅದರ ಮೂಲಕ ನನ್ನನ್ನು ಕೈಹಿಡಿದು ನಡೆಸು. ಸ್ವಾಮಿ ನನ್ನನ್ನು ಬಲಪಡಿಸು, ನಾನು ಎಂದಿಗೂ ಕೂಡ ವಾಕ್ಯವನ್ನು ತಪ್ಪು ಅರ್ಥ ಮಾಡಿಕೊಳ್ಳದಂತೆ ನನ್ನನ್ನು ಕಾಪಾಡು ಪವಿತ್ರಾತ್ಮನೇ, ನನ್ನ ಸಂಗಡವಿದ್ದು ಕಾಪಾಡೆಂದು ನಮ್ಮ ಪ್ರಾರ್ಥನೆ ಆಗಬೇಕು. ಆವಾಗಲೇ ನಾವು ಸರಿಯಾದ ವಾಕ್ಯದ ಜ್ಞಾನವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ನಾವು ಇವತ್ತು ಕೊನೆಯ ದಿವಸಗಳಲ್ಲಿದ್ದೇವೆ. ದೇವರ ವಾಕ್ಯದಲ್ಲಿ ಮತ್ತೆ ಸ್ವಾರ್ಥದಂತೆ ಅನೇಕ ಕುರಿ ವೇಷ ಹಾಕಿಕೊಂಡ ತೋಳಗಳು ಬರುವವರು. ಯೇಸು ಎಚ್ಚರಿಸಿದ್ದಾನೆ, ಬಹಳ ಜಾಗ್ರತೆ ಇರಬೇಕು. ಇವತ್ತು ವಾಕ್ಚಾತುರ್ಯದಿಂದ ದೊಡ್ಡ ದೊಡ್ಡ ಪ್ರಸಂಗಗಳನ್ನು ನಮ್ಮ ಮುಂದೆ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಮನುಷ್ಯ ಜ್ಞಾನದಿಂದ ಅಲ್ಲ, ಪೌಲನು ಹೇಳ್ತಾನೆ ಯಾವುದೇ ತತ್ವಜ್ಞಾನದಿಂದ ಅಲ್ಲ, ಫಿಲಾಸಫಿ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಇವತ್ತು ದೊಡ್ಡ ದೊಡ್ಡ ಫಿಲಾಸಫಿ, ಸೈಕಾಲಜಿ ಇದನ್ನೆಲ್ಲ ಇಟ್ಕೊಂಡು ಇವತ್ತು ಜನರ ಮುಂದೆ ದೊಡ್ಡ ದೊಡ್ಡ ಪ್ರಸಂಗ ಮಾಡಿ ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಬಹಳ ಎಚ್ಚರವಾಗಿರಬೇಕು. ಯೇಸು ಕೊನೆಯ ದಿವಸಗಳ ವಿಷಯದಲ್ಲಿ ಹೇಳುವಾಗ ಎಚ್ಚರವಾಗಿರಿ, ನೀವು ಮೋಸ ಹೋಗದಂತೆ ಎಚ್ಚರವಾಗಿರಿ ಎಂದು ನಮ್ಮನ್ನು ಎಚ್ಚರಿಸಿದ್ದಾನೆ. ಆದ್ದರಿಂದ ನಾವು ಪ್ರತಿಯೊಬ್ಬರೂ ನಾವು ಆತ್ಮನ ಸಹಾಯವನ್ನು ಹೊಂದಿ, ಆತ್ಮನ ಅಭಿಷೇಕವನ್ನು ಹೊಂದಿ, ಆತ್ಮನ ಬಲವನ್ನು ಹೊಂದಿ ದೇವರ ವಾಕ್ಯದ ಜ್ಞಾನವನ್ನು ಪಡೆದುಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಯಾವುದೇ ಮನುಷ್ಯರ ಮೇಲೆ ಆಧಾರ ಮಾಡಿಕೊಂಡು ಅಲ್ಲ. ಯೆರೆಮೀಯನ ಪ್ರವಾದನೆ ನೋಡಿ 17:5 ವಾಕ್ಯ ಏನು ಹೇಳ್ತದೆ ಅಂತ ಹೇಳಿ ಒಂದು ಸಾರಿ ನೋಡಿ. ಯೆರೆಮೀಯನ ಪ್ರವಾದನೆ 17:5 ವಾಕ್ಯ ಏನು ಹೇಳ್ತದೆ ನೋಡಿ ಅಲ್ಲಿ. ಯೆಹೋವನು ಹೀಗೆ ಎನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟು ನರಜನ್ಮದವರನ್ನು ತಮ್ಮ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ನೋಡಿ, ಮನುಷ್ಯನನ್ನು ಆಧಾರ ಮಾಡಿಕೊಂಡವನು, ಮನುಷ್ಯನ ಮೇಲೆ ಭರವಸೆ ಇಟ್ಟವನು ಶಾಪಗ್ರಸ್ತನಂತ ದೇವರ ವಾಕ್ಯ ಹೇಳ್ತದೆ. ಹಾಗೆ ಅಂತ ಹೇಳುವಾಗ ನಾವು ಯಾವುದೇ ಸೇವಕರ ವಾಕ್ಯಗಳನ್ನು ಕೇಳಬಾರ್ದಂತಲ್ಲ, ಪ್ರತಿಯೊಂದು ವಾಕ್ಯವನ್ನು ನಾವು ಕೇಳಬೇಕು. ಆದರೆ ಆ ಪ್ರತಿಯೊಂದು ವಾಕ್ಯಗಳನ್ನು ಪವಿತ್ರ ಆತ್ಮನ ಸಹಾಯದಿಂದ ಅದನ್ನು ನಿಜವಾದ ಪ್ರಕಟಣೆ ತಿಳ್ಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಪವಿತ್ರಾತ್ಮನ ನಮಗೆ ಪ್ರಕಟಣೆಗಳು ಬೇಕಾಗಿದೆ. ಆದ್ದರಿಂದ ನಮ್ಮ ಪ್ರಾರ್ಥನೆ ಪವಿತ್ರ ಆತ್ಮನ ಸಹಾಯದಿಂದ ನಾವು ದೇವರ ವಾಕ್ಯದ ಜ್ಞಾನವನ್ನು ತಿಳ್ಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಆದ್ದರಿಂದ ಈ ವಿಷಯಗಳನ್ನು ನಾವು ಇವತ್ತು ದೇವರು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಯಾಕೆಂದರೆ ಹೋಶೆಯನ ಪ್ರವಾದನೆ ನಾವು ನೋಡ್ತೇವೆ, ನನ್ನ ಜನರು ಜ್ಞಾನಹೀನರಾಗಿ ಇವತ್ತು ನಾಶ ಆಗ್ತಾ ಇದ್ದಾರೆ ಅಂತ. ಅದೇ ರೀತಿ
ಯೆಶಾಯನ ಪ್ರವಾದನೆಯಲ್ಲಿ ನಾವು ನೋಡಿದೆವು. ಜ್ಞಾನಹೀನರಾಗಿ ಇವತ್ತು ಸೆರೆಗೆ ಒಯ್ಯಲ್ಪಡ್ತಾ ಇದ್ದಾರೆ. ಅವರಿಗೆ ಸರಿಯಾದ ದೇವರ ವಿಷಯದ ಜ್ಞಾನ ಆ ಜನರಲ್ಲಿ ಇರಲಿಲ್ಲ. ಅದಕ್ಕಾಗಿ ಆ ಸಮಸ್ಯೆ ಉಂಟಾಯಿತು. ಸೆರೆಯವರಾಗಿ ಒಯ್ಯಲ್ಪಡ್ತಾ ಇದ್ದಾರೆ. ದೇವರು ಇವತ್ತು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಿದೆವು ಪೇತ್ರನ ಪತ್ರಿಕೆಯಲ್ಲಿ ತಪ್ಪು ಅರ್ಥ ಮಾಡಿಕೊಂಡು ತಮ್ಮ ಮೇಲೆ ನಾಶನವನ್ನು ಬರ ಮಾಡಿಕೊಳ್ತಾರೆ. ನಾವು ಯಾರು ಕೂಡ ಈ ರೀತಿಯಾಗದೆ ಪವಿತ್ರಾತ್ಮನ ಮೇಲೆ ಅವಲಂಬಿತರಾಗಿ ದೇವರ ವಾಕ್ಯದ ಜ್ಞಾನವನ್ನು ಸಂಪಾದಿಸಿಕೊಳ್ಳೋಣ. ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ಒಂದು ಸಮಯವನ್ನು ನಿಗದಿಪಡಿಸಿ ದೇವರ ಸನ್ನಿಧಿಯಲ್ಲಿ ದೇವರ ವಾಕ್ಯಗಳನ್ನು ಧ್ಯಾನಿಸಿ ಪವಿತ್ರಾತ್ಮನ ಸಹಾಯದಿಂದ ನಾವು ದೇವರ ವಾಕ್ಯದ ಜ್ಞಾನವನ್ನು ಸಂಪಾದನೆ ಮಾಡುವುದು ಬಹಳ ಅಗತ್ಯವಾದ ಸಂಗತಿಯಾಗಿದೆ. ಈ ವಿಷಯದಲ್ಲಿ ನಾವು ಇವತ್ತು ಕೊನೆಯ ದಿವಸಗಳಲ್ಲಿದ್ದೇವೆ. ಈ ವಿಷಯದಲ್ಲಿ ನಮ್ಮ ಮನಸ್ಸನ್ನು ಸ್ವಲ್ಪ ಸಮಯ ದೇವರ ವಾಕ್ಯಕ್ಕೆ ಧ್ಯಾನಿಸುವ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸಿಕೊಳ್ಳೋಣ. ಪವಿತ್ರಾತ್ಮನ ಸಹಾಯದಿಂದ ದೇವರ ವಾಕ್ಯದ ಜ್ಞಾನವನ್ನು ಹೊಂದೋಣ. ಆಗ ನಾವು ಎಂದಿಗೂ ಕೂಡ ದೇವರ ವಾಕ್ಯವನ್ನು ತಪ್ಪು ಅರ್ಥ ಮಾಡಿಕೊಳ್ಳುವವರಾಗದೆ ಯಾವತ್ತೂ ನಮ್ಮ ಮೇಲೆ ನಾಶನವನ್ನು ಬರಮಾಡದವರಾಗಿ ನಾವು ದೇವ ಜನರಾಗಿ ದೇವರಿಗೆ ಮೆಚ್ಚುಗೆ ಆಗುವ ಮಕ್ಕಳಾಗಿ ಜೀವಿಸಲಿಕ್ಕೆ ಸಾಧ್ಯ. ದೇವರ ಜ್ಞಾನವು ನಮಗೆ ಪವಿತ್ರ ಆತ್ಮನ ಮೂಲಕ ಸಿಗುವುದಾಗಿದೆ. ಈ ವಾಕ್ಯಗಳನ್ನು ನಾವು ಸ್ವಸ್ಥವಾಗಿ ಮನಸ್ಸಿನಲ್ಲಿಟ್ಟುಕೊಂಡು ದೇವರ ವಾಕ್ಯಗಳನ್ನು ಪವಿತ್ರ ಆತ್ಮನ ಸಹಾಯದಿಂದ ದೇವರ ವಾಕ್ಯದ ಜ್ಞಾನವನ್ನು ಹೊಂದೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ನಮ್ಮನ್ನು ಕೈಹಿಡಿದು ನಡೆಸುವ ದೇವರಾಗಿದ್ದಾರೆ. ದೇವರು ನಮ್ಮನ್ನು ಪ್ರೀತಿ ಮಾಡುತ್ತಾರೆ. ಅದಕ್ಕಾಗಿ ತನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಎಚ್ಚರಿಸುತ್ತಾ ಇದ್ದಾನೆ. ಎಷ್ಟು ದೇವರಿಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸಿದರೂ ಕೂಡ ಸಾಲದು. ಅಷ್ಟೊಂದು ಅದ್ಭುತ ರೀತಿಯಲ್ಲಿ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಆತನಿಗೆ ಸದಾ ಮಹಿಮೆ ಉಂಟಾಗಲಿ.